ಲಕ್ಷ್ಮಿ ಮತ್ತು ವೈಷ್ಣವ್ ಮದುವೆ ನಡೆಯುತ್ತೆ ಅಂತ ಎಲ್ಲರೂ ಸಹ ವೆಯ್ಟ್ ಮಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ಒಂದು ತಿರುಗು ಎದುರಾಗಿದೆ. ಹುಡುಗಿ ನೋಡುವಂತ ಶಾಸ್ತ್ರವನ್ನ ಕುಸುಮ ಇಟ್ಕೊಂಡಿದ್ದಾಳೆ. ಅದೇ ರೀತಿ ಭಾಗ್ಯ ಮನೆಗೆ ಬರ್ತಾರೆ, ವೈಷ್ಣವ್ ಇನ್ನ ಬಂದಿರೋದಿಲ್ಲ, ಎಷ್ಟು ದಿನ ನಿನಗೆ ವೆಯ್ಟ್ ಮಾಡಬೇಕು ಅಂತ ಕೋಪ ಮಾಡಿಕೊಂಡು ಬೇಗ ಫೋನ್ ಮಾಡಿ ಕರೀತಾಳೆ ಕುಸುಮ. ನಂತರ ಭಾಗ್ಯ ಹೋಗಿ ಹೇಳ್ತಾಳೆ, ಹುಡುಗನ ಮನೆಯವರು ಬಂದಾಗಿದೆ, ಇನ್ನ ರೆಡಿ ಆಗಿಲ್ವಲ್ಲ, ಇನ್ಯಾವಾಗ ರೆಡಿ ಆಗ್ತೀಯಾ ಅಂತ. ರೆಡಿ ಆಗುವಂತ ಹುಡುಗಿ ರೆಡಿ ಆಗಿದ್ದಾಳೆ ಹೀಗೆಂದು ಹೇಳ್ತಾಳೆ ಲಕ್ಷ್ಮಿ. ಆಗ ಭಾಗ್ಯಗೆ ಒಂದು ಕೂಡ ಅರ್ಥವಾಗೋದಿಲ್ಲ, ಏನಪ್ಪ ಲಕ್ಷ್ಮಿ ಈ ರೀತಿ ಹೇಳ್ತಿದ್ದಾಳಲ್ಲ ಅಂತ ಎಲ್ಲರೂ ಕೂಡ ಅಂದ್ಕೋತಾರೆ. ನಂತರದಲ್ಲಿ ನೋಡಿದ್ರೆ ಮನೆ ಒಳಗಡೆಯಿಂದ ರೆಡಿಯಾಗಿ ಇನ್ನೊಂದು ಹುಡುಗಿ ಬರ್ತಾರೆ. ಈ ಹುಡುಗಿಗೆ ವೈಷ್ಣವನ ಮದುವೆ ಆಗಬೇಕು ಅಂತ ತುಂಬಾ ಆಸೆ ಇದೆ. ಈ ರೀತಿ ಒಂದು ಟ್ವಿಸ್ಟ್ ಪ್ರಸಾರವಾಗಿದೆ. ಆದ್ರೆ ಕುಸುಮಗೆ ಇಷ್ಟವಿಲ್ಲ, ಲಕ್ಷ್ಮಿನ ತಂದ್ಕೋಬೇಕು ಅಂತ ಆಸೆ ಕುಸುಮಗೆ. ಇದನ್ನ ನೋಡಿದಂತ ಕುಸುಮ ಕೆಂಡಮಂಡಲವಾಗಿದ್ದಾಳೆ. ಹಾಗಾದ್ರೆ ನಿಜಕ್ಕೂ ಯಾವಾಗ ಲಕ್ಷ್ಮಿ ಮತ್ತು ವೈಷ್ಣವ ಮದುವೆ ನಡೆಯುತ್ತೆ? ಇದರೆಲ್ಲವನ್ನೂ ಕೂಡ ಕಾದು ನೋಡಬೇಕಾಗಿದೆ. ಸೊ ನೀವು ಕೂಡ ಒಂದು ಸಂಚಿಕೆಯನ್ನು ವೀಕ್ಷಣೆ ಮಾಡ್ತಿದ್ದೀರಾ, ನಿಮ್ಮ ಅನಿಸಿಕೆಯನ್ನು ತಪ್ಪದ ಕಮೆಂಟ್ ಮೂಲಕ ತಿಳಿಸಿ. ಲಕ್ಷ್ಮಿ ಮತ್ತು ವೈಷ್ಣವ್ ಮದುವೆಗೇನೆ ಅಭಿಮಾನಿಗಳು ಸಹ ಸದ್ಯಕ್ಕೆ ಕಾಯ್ತಾ ಇರೋದು. ಆ ರೀತಿ ಒಂದು ಅದ್ಭುತವಾದಂಥ ಕ್ಯೂಟ್ ಕಪಲ್ ಈ ಜೋಡಿ ಅಂತಲೇ ಹೇಳ್ಬೋದು.